ಗುರುಭ್ಯೋ ನಮಃ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಸೃಷ್ಟಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಗಿಂತ ಗುರುವೇ ಹೆಚ್ಚು, ಗುರುವೇ ಶ್ರೇಷ್ಠನೆಂದು ವೇದಕಾಲದಿಂದಲೂ ಗುರುವನ್ನು ಸ್ತುತಿಸುತ್ತಲೇ ಬಂದಿದ್ದೇವೆ. ಇದು ಕಲಿಯ ಪ್ರಭುತ್ವದ ಯುಗ. ಕಲಿಯುಗದಲ್ಲಿಯೇ, ಅದರಲ್ಲಿಯೂ ಭರತಖಂಡದಲ್ಲಿ ಗುರುವಿನ ಪಾತ್ರ ಅತ್ಯಂತ ವಿಶಿಷ್ಟವೂ ಹಾಗೂ ನಿರ್ಣಾಯಕವೂ ಹೌದು. ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೇ. ಗುರುಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವ ವಿದ್ಯಾನಾಂ ವಿಷಜೇ ಬೌರೋಗಿನಾಂ ನಿಧಿಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೇ ನಮಃ. ಕುಲಗುರುಗಳಾದಂಥ ವೆಂಕಟಾಚಲ ಅವಧೂತರಿಗೆ ಸ್ಮರಿಸುತ್ತಾ, ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿ. ಭಾರತದ ಎಲ್ಲ ಭಗವತ್ ಚಿಂತಕರಿಗೆ ನಮಸ್ಕರಿಸುತ್ತಾ, ಭಾರತ ಗುರು ಪ್ರಧಾನವಾದಂಥ ದೇಶ. ಗುರು ಅಂದರೆ ತಂದೆ ತಾಯಿಯರ ಸ್ವರೂಪ. ಅಂಥ ತಂದೆ ತಾಯಿಯರ ಪೂಜ್ಯ ಭಾವದಿಂದ ನಮಸ್ಕರಿಸುತ್ತಾ, ಪ್ರತಿ ವರ್ಷ ಆಚರಿಸಿದಂತೆ ಈ ವರ್ಷವೂ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ. ಇದೇ ತಿಂಗಳು 16ರಂದು ಲೋಕ ಕಲ್ಯಾಣಕ್ಕಾಗಿ ಗುರುಪೂರ್ಣಿಮೆಯನ್ನು ದೇವರ ಮಕ್ಕಳೊಂದಿಗೆ ಆಚರಿಸಲಾಗುತ್ತಿದೆ. ತಾವೆಲ್ಲರೂ ನಮ್ಮ ಜೊತೆ ಕೈಗೂಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಜಗತ್ತಿನ ಎಲ್ಲ ಗುರುಗಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೆನೆಯುವ ಪೂಜಿಸುವ ಪರ್ವದಿನ ಗುರುಪೂರ್ಣಿಮೆಯ ಅಂಗವಾಗಿ ದಿನಾಂಕ 16/7/2019 ಮೈಸೂರಿನ ಜಯಮ್ಮ ಗೋವಿಂದಗೌಡ ಕಲ್ಯಾಣ ಮಂಟಪ, ಕುವೆಂಪುನಗರ, ಮೈಸೂರು. ಇಲ್ಲಿ ನಮ್ಮೆಲ್ಲರ ಗುರುಗಳು ಪರಮ ಪೂಜ್ಯ ಶ್ರೀ ವೆಂಕಟಾಚಲ ಅವಧೂತ ಗುರು ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮೆಲ್ಲರ ಗುರುಗಳು ನಮ್ಮ ಮಾರ್ಗದರ್ಶಕರು, ವಿಶೇಷವಾಗಿ ಪ್ರತ್ಯಕ್ಷ ದೈವರು ಆಗಿರುವ ಪೂಜ್ಯ ಶ್ರೀ ಅರ್ಜುನ ಅವಧೂತರ ದಿವ್ಯ ಉಪಸ್ಥಿತಿಯಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಲು ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ.